ಒದ್ದಾಟ ಚೀರಾಟ ಇನ್ನೇನೋ ಆಗೇ ಬಿಡುತ್ತೆ ಅನ್ನೋ ಆತಂಕ ಈ ಪುಟ್ಟು ಪುಟಾಣಿ ಜಿಂಕೆ ಮರಿಯ ಇಂತಹ ಭಯ ಶಂಕೆಗೆ ಕೊನೆಗೂ ಸಿಕ್ಕೇ ಬಿಡ್ತು ಮುಕ್ತಿ ಕಾಡು ಕಾಣುತ್ತಿದ್ದಂತೆ ಪುಟಿದೆಡುತ್ತಾ ಓಡೇ ಬಿಡ್ತು ಚಿಗರೆ ಇನ್ಯಾವತ್ತು ನಾಡಿಗಂತೂ ಬರಲ್ಲಪ್ಪ ಅನ್ನೋ ಮಟ್ಟಿಗೆ ಓಡಿ ಕಣ್ಮರೆಯಾಯಿತು ಅಷ್ಟಕ್ಕೂ ಈ ಜಿಂಕೆ ಮರಿಗೆ ಏನಾಗಿತ್ತು ಗೊತ್ತಾ ಈ ಜಿಂಕೆ ಆಪರೇಷನ್ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ ಧಾರವಾಡದ ಸತ್ತೂರಿನ ಶ್ರೇಯಾ ಕಾಲೇಜ್ ಬಳಿ ಇರುವ ತೆರೆದ ಬಾವಿಯೊಂದಕ್ಕೆ ದಾರಿ ಬಂದಿದ್ದ ಈ ಜಿಂಕೆ ಮರಿಯೊಂದು ಬಿದ್ದಿತ್ತು ಹೀಗೆ ಬಾವಿಗೆ ಬಿದ್ದ ಈ ಜಿಂಕೆ ಒಂದು ರಾತ್ರಿ ಇಡೀ ಬಾವಿಯಲ್ಲೇ ಕಳೆದಿತ್ತು ಕೊನೆಗೂ ಕಾಲೇಜಿಗೆ ಬಂದವರು ಯಾರೋ ಈ ಜಿಂಕೆ ಮರಿಯನ್ನು ನೋಡಿ ಸ್ಥಳೀಯ ಪ್ರಾಣಿ ಪ್ರಿಯರಾದ ಸೋಮಶೇಖರ್ ಚಂದ್ರಶೆಟ್ಟಿ ಅವರಿಗೆ ಮಾಹಿತಿ ನೀಡಿದ್ರು ಜೊತೆಗೆ ಅರಣ್ಯ ಇಲಾಖೆ ಸಿಬ್ಬಂದಿಗೂ ಮಾಹಿತಿ ತಲುಪಿತ್ತು ಎಲ್ರೂ ಬಂದು ಜಿಂಕೆ ಯಶಸ್ವಿಯಾಗಿ ಬಾವಿಯಿಂದ ಮೇಲಕ್ಕೆತ್ತಿದ್ರು ಐದು ವರ್ಷದ ಈ ಜಿಂಕೆ ಮರಿಯನ್ನ ಯಾವುದೇ ಗಾಯಗಳಿಲ್ಲದೆ ಯಶಸ್ವಿಯಾಗಿ ಮೇಲಕ್ಕೆತ್ತಲಾಯಿತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈ ಜಿಂಕೆ ಮರಿಯನ್ನ ದಾಂಡೆಯಲ್ಲಿ ಅಭಯಾರಣ್ಯಕ್ಕೆ ಬಿಟ್ರು ಕಾಡು ಸೇರುತ್ತಿದ್ದಂತೆ ಈ ಜಿಂಕೆ ಮರಿ ಬದುಕಿದೆಯ ಬಡಜೀವ ಅಂತ ಕಣ್ಮರೆಯಾಯಿತು